ಮೊದಲನೇದಾಗಿ ನಾನು ಓದರ್ಶದ ಕಾರ್ಯಕ್ರಮದಲ್ಲಿ ನಾನು 15 ನಿಮಿಷ ನಾನು ಬಂದಿರೋರನ್ನ ರೆಕಗ್ನೈಸ್ ಮಾಡೋದಕ್ಕೆ ತೆಗೆದುಕೊಂಡಿದ್ದೆ ಯಾಕೆಂದರೆ ಸುಮಾರು ಜನ ಗೆಸ್ಟ್ಸು ಆ ಭಾಗದಲ್ಲೂ ಕೂರಿಸ್ಬೇಕಾಯಿತು ಕಾರಣ ಎಲ್ರಿಗೂ ಸ್ಟೇಜ್ ಕೊಡೋಕ್ಕಾಗೋದಿಲ್ಲ ಅಂತ ಅಂಥವರಲ್ಲಿ ಒಬ್ಬರಿದ್ದಾರೆ ಉತ್ತರ ಕರ್ನಾಟಕದ ಸಂಘದ ಎಲ್ಲ ಅಧ್ಯಕ್ಷರಾಗಿದ್ದವರು ಶ್ರೀಯುತ ಬಸವರಾಜ್ ದಿಂಡೂರ್ ಅಂತ ಗುರುತಿಸೋಕೆ ಇಷ್ಟಪಡ್ತೇನೆ ಧನ್ಯವಾದ ತಾವು ಬಂದಿದ್ದಕ್ಕೆ ಓಕೆ ನನ್ನ 25-30 ವರ್ಷದ ಕಾರ್ಯಕ್ರಮಗಳನ್ನೆಲ್ಲ ಈ ಪ್ರೊಫೆಸರ್ ಕಲಬುರಗಿ ನಾನು ಯೂತ್ ಸೆಂಟರ್ ಅಲ್ಲಿ ಬರಹಗಾರ ಕಲಾವಿದರ ಬಳಗ ಇದ್ದೆ ನನ್ನನ್ನು ನೋಡಿರೋರು ಅಂದರೆ ನೀವೆಲ್ಲ ಜರಿ ಕೇಳ್ತಾ ಇದ್ದೀರಾ ಇವರು ಕಣ್ಣಾರೆ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಾನು ಏನು ಮಾಡ್ತೀನಿ ಏನು ಅಂತ ನೋಡಿರೋರು ಪಬ್ಬಾ ಸುರೇಶ್ ಅಂತ ಬಂದಿದ್ದಾರೆ ನಾವು ಟ್ರೈನಿಂಗ್ ಮಾಡಬೇಕಾದ್ರೆ ಇಂಗ್ಲೀಷ್ ಎಲ್ಲ ಸುಮಾರು ಜನಕ್ಕೆ ಕಲಿಸಿದವರು ಈ ಥರ ಒಬ್ಬೊಬ್ಬರನ್ನು ನಾನು ರೆಕಗ್ನೈಸ್ ಮಾಡ್ತಾ ಇರ್ಬೋದು ರಾಘವೇಂದ್ರ ಅಂತ ನಮ್ಮ ಬಿರಾದರ್ನ ಫಸ್ಟ್ ಪರಿಚಯ ಮಾಡಿಕೊಟ್ಟವರು ಕೆ ಪಿ ಎಸ್ ಸಿಲಿ ಕೆಲಸ ಮಾಡ್ತಾ ಇದ್ರು ಸುಮಾರು ಜನ ಕೆರಿಯರ್ ಗೈಡೆನ್ಸ್ ಮಾಡಿರೋರು ಹೀಗೆ ಹಲವಾರು ಜನ ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಬೇರೆಯವ್ರನ್ನೆಲ್ಲರನ್ನೂ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ರೆಕಗ್ನೈಸ್ ಮಾಡಿದ್ದೀನಿ ನಿಮ್ಮೆಲ್ಲರ ಪರವಾಗಿ ಈ ಇಬ್ಬರು ಅತಿಥಿಗಳಿಗೆ ಮೆಮೆಂಟೋ ಕೊಟ್ಬಿಟ್ಟು ನಾನು ಕೃತಜ್ಞತೆಗಳನ್ನು ಸಲ್ಲಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪಿಳ್ಮನ್ ಶ್ಯಾಮ್ ಅಪ್ಪರು ನಮಗೆ ಆತ್ಮೀಯರಾಗಿ ಹೋಗ್ಬಿಟ್ಟಾರೆ ಓಕೆ ಈಗ ಅವ್ರಿಗೆ ಬೇಜಾರಾದರೆ ನಾನು ಬೇಕಾಗ್ತದೆ ತಿಂಗಳಿಗೊಂದು ದಿನ ಎರಡು ದಿನ ಎತ್ತಿಡ್ತಾ ಇದ್ದೀನಿ ಫಿಲ್ಮನ್ ಶ್ಯಾಮ್ ಅಪ್ಪರಿಗೆ ದಯಮಾಡಿ ಕೊಡಿ ನೀವೇ ನಾನು ಪಾಟೀಲ್ ಅಂತ ಆಯ್ತ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವ್ರಿಗೆ ಏನಂದರೆ ಏನೂ ಮಾಡಿಲ್ಲ ನಾನು ನಮ್ಮ ಮನೆ ಖಾಲಿ ಇತ್ತು ಒಂದು 6 ತಿಂಗಳು ಇದ್ಕೊಳ್ಳಪ್ಪ ಅಂತ ಹೇಳಿದ್ದೆ ಆದರೆ ಒಂದು 20-15 ವರ್ಷದಿಂದ ಆತ್ಮೀಯೋಗಿ ಈ ಥರ ಬಂದು ವಾಲಂಟ್ರಿ ವರ್ಕ್ ಮಾಡ್ತಾರೆ ಪಾಟೀಲ್ ನೀವೇ ಕೊಡಿ ಫಿಲ್ಮನ್ ಶ್ಯಾಮ್ ಅಪ್ಪರಿಗೆ ಇನ್ನು ಈ ರಾಘವೇಂದ್ರ ನಾನು ಬರೀ ವಾಟ್ಸಾಪ್ ಗ್ರೂಪಲ್ಲಿ ರೆಕಗ್ನೈಸ್ ಮಾಡಿದ್ದೆ 18-20 ವರ್ಷ ನೀನು ಬ್ಯಾಕ್ ಸ್ಟೇಜಲ್ಲಿ ಇದ್ದುಕೊಂಡು ಯಾರ್ಯಾರಿಗೆ ಮೆಮೆಂಟೋ ಕರೆಕ್ಟಾಗಿ ಬರಬೇಕು ಆರ ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳ್ತಾ ಒಂಥರ ಬ್ಯಾಕ್ ಗ್ರೌಂಡಲ್ಲಿ ಇದ್ದುಕೊಂಡು ಎಲೆಮರೆಕಾಯ ಕೆಲಸ ಮಾಡೋ ರಾಘವೇಂದ್ರ ಬಿರಾದಾರ್ ಅವ್ರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಬಯಸ್ತೇನೆ ಆತ್ಮೀರೆ ಬ್ಯಾಕ್ ಎಂಡಲ್ಲಿ ಮತ್ತೊಬ್ಬ ಆಕಾಶ್ ಅಂತ ಅಲ್ಲಿ ಕ್ಯಾಮ್ರಾ ಹಿಂದೆ ಇದ್ದಾರೆ ಆಕಾಶ್ ಮತ್ತು ಟೀಮ್ನವರು ವರ್ಕ್ ಮಾಡಿದ್ದಾರೆ ಫೇಸ್ಬುಕ್ ಲೈವ್ ಯೂಟ್ಯೂಬ್ ಲೈವ್ ಈ ಕಾರ್ಯಕ್ರಮ ಹೋಗೋದಕ್ಕೆ ಇಲ್ಲಿ ಬರೋದಕ್ಕೆ ಆಗದೇ ಇದ್ದವ್ರಿಗೆ ನಾವು ಈ ಗ್ರ್ಯಾಟಿಟ್ಯೂಡ್ ವಾಟ್ಸಾಪ್ ಗ್ರೂಪಲ್ಲೇ 900 ಜನದ ಮೇಲಿದ್ದರು ಆದರೆ ಸುಮಾರು ಜನಕ್ಕೆ ಇದೇನೋ ಚಿಕ್ಕದಂಗೆ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ 250 ಜನದ ಮೇಲೆ ಬಂದೋದ್ರು ನಮ್ಮ ಊಟದವ್ರು ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ಒಂಚೂರು ಬೇಗ ಆನ್ ಆಗಿದ್ದಕ್ಕೆ ಹೊಟ್ಟೆ ಹಸ್ತವರು ಹೋದ್ರು ಆ ಕಡೆ ನಾನು ಅದಕ್ಕೆ ಏನೂ ಅಬ್ಜೆಕ್ಷನ್ ಮಾಡಲಿಲ್ಲ ಕೆಲವು ಫಂಕ್ಷನಲ್ಲಿ ಮುಗಿಲಿ ಆಮೇಲೆ ಊಟದ ಕೌಂಟ್ರ್ ಅನೌನ್ಸ್ ಮಾಡ್ತಾರೆ ಅಂತ ಮುರಳೀಧರ್ ಆಮೇಲೆ ಬೇಜಾರು ಮಾಡ್ಕೋಬಾರ್ದಲ್ಲ ಊಟ ಸರ್ ನೀವು ಅಷ್ಟೊಂದು ಜನಕ್ಕೆ ಕೇಳಿಬಿಟ್ಟಿದ್ರಿ ಊಟ ಮಾಡದೆ ಹೋಗ್ಬಿಟ್ರು ಅಂತ ಅದಕ್ಕೋಸ್ಕರ ಅವಕಾಶ ಮಾಡಿದೆ ಅದರ ಅರ್ಥ ಏನು ಅಂದರೆ ಇಲ್ಲಿ ಬಂದಿದ್ದಾರೆ ಹೊಟ್ಟೆಸ್ತವರು ಹೋಗಿದ್ದಾರೆ ಪ್ರವೀಣಾ ಕುಲಕರ್ಣಿ ಲಾಸ್ಟ್ ಟೈಮ್ ನಾಗಮ್ಮ ಪ್ರಶಸ್ತಿ ಬಂದಿತ್ತು ಈಕೆ ನಿರ್ಮಾಪಕಿ ಜೊತೆಗೆ ದೂರದರ್ಶನ ಆಹಾ ಎಂಥ ರುಚಿ ಅಂತ ಟಿ ವಿಲಿ ಬರ್ತಿತ್ತಲ್ರಿ ಅವರು ಇನ್ನೊಬ್ಬರು ಕಾರ್ಗಿಲ್ ಯೋಧರು ಅವ್ರಿಗೂ ಹೋದ ವರ್ಷ ಸನ್ಮಾನ ಮಾಡಿತ್ತು ಕಾರ್ಗಿಲ್ಲಲ್ಲಿ ವಾರಲ್ಲಿ ಭಾಗವಹಿಸಿದ ಮಂಜುನಾಥ್ ಇವರೆಲ್ಲ ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿಯಾಗುತ್ತೆ ಯಾರಾದರೂ ಗುರುತಿಸಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೋಬೇಡಿ ಇನ್ನು ನಿಮಗೂ ಗೊತ್ತಾಗ್ತದೆ ನಿಮ್ಮೆಲ್ಲರಿಗೂ ಒಟ್ಟಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮುಗಿಸೋ ಮುಂಚೆ ಇಬ್ಬರು ಆ್ಯಂಕರ್ಸು ನಿಖಿತಾ ನಮ್ಮ ಸಂಸ್ಥೆಲಿ ಕೆಲವು ಕಾಲ ಕೆಲಸ ಮಾಡಿದವರು ಆಮೇಲೆ ರೇಡಿಯೋ ಸಿಟಿ ಜಾಕಿ ಆದರು ನೆನಪಿನ ಕಾಣಿಕೆಯನ್ನು ಕೊಟ್ಬಿಡೋಣ ಅತಿಥಿಗಳ ಕಡೆಯಿಂದ ಕೊಡಿಸ್ತೇನೆ ನಿಖಿತಾ ದಯಮಾಡಿ ಬನ್ನಿ ರೇಡಿಯೋ ಸಿಟಿನಲ್ಲಿ ತುಂಬ ಚೆನ್ನಾಗಿ ನಿಖಿತಾ ಪ್ರೆಸೆಂಟ್ ಮಾಡ್ತಾರೆ ಎಸ್ ಒಂದು 3-4 ವರ್ಷದಿಂದ ಈ ಕಾರ್ಯಕ್ರಮದ ಸಂಪೂರ್ಣ ಅವ್ರಿಗೆ ಕೊಡ್ತಾ ಇದ್ದೆ ಈ ಸರಿ ಸ್ವಲ್ಪ ಪೀಸ್ ಪೀಸ್ ಮಾಡಿದೆ ಯಾಕೆಂದ್ರೆ ನಮ್ಮ ಹರೀಶನು ಸ್ವಲ್ಪ ಕರೆದೇ ಇರಲಿಲ್ಲ ಯಾವಾಗಲೂ ಅವ್ಗೆ ಆತಂಗೆ ಅವಕಾಶ ಕೊಡೋಣ ಅಂತ ಇನ್ನು ಆನ್ಲೈನ್ನಲ್ಲಿ 1 ವರ್ಷ ರೆಗ್ಯುಲರ್ ಆಗಿ ಬಂತು ಮಾತನ್ನ ಬರೀ ಆನ್ಲೈನಲ್ಲೇ ಕಲ್ತಿರೋದು ಈಕೆ ಯಾವತ್ತೂ ಒಂದು ದಿನವೂ ನಾನು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಬೇಕಂತ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ ಈಗ ಒಂದು ಕಂಪ್ನಿಗೆ ಹೋಗಿರಲಿಲ್ಲ ಅಂದರೆ ಯಾವ್ದಾದ್ರು ಚಾನಲಲ್ಲಿ ಇರ್ತಾ ಇದ್ರು ಕಂಪ್ನಿಲಿ ಒಳ್ಳೆ ಸಂಬಳ ಕೊಟ್ಬಿಟ್ರು ಅಲ್ಲೇ ಫಿಕ್ಸ್ ಆಗ್ಬಿಟ್ರು ಅಷ್ಟೇ ಪೂಜಾ ಶೇಖರ್ ಪ್ಲೀಸ್ ಕಮ್ ನಾನು ಹೇಳಿದೆ ಇರಲಿ ಅಮ್ಮ ನಿನ್ನ ಕಂಪ್ನಿಲಿ ಇರ್ತೀಯ ಅಪರೂಪಕ್ಕೆ ಥರ ಬಂದು ವೇದಿಕೆ ಮಿಸ್ ಮಾಡಬೇಡವ ಅಂತ ಕರೆದೆ ಬಂದಿದ್ದಾರೆ ಪೂಜಾ ಐ ವಿಶ್ ಯು ಆಲ್ ದ ಬೆಸ್ಟ್ ಏನಾದರೂ ಮೀಡಿಯಾದಲ್ಲೂ ಫ್ರೀಯಾಗಿದ್ದಾಗ ಅವಾಗವಾಗ ಕಾಣಿಸ್ಕೊಳಕ್ಕೆ ಪ್ರಯತ್ನ ಪಡಿ ಕಂಪ್ನಿನಲ್ಲಿ ಈ ಕಾರ್ಪೊರೇಟ್ದು ಅದೊಂದು ಸಮಸ್ಯೆ ಅಲ್ಲಿ ಹೋಗ್ಬಿಟ್ರೆ ಫಿಕ್ಸ್ ಆಗಿಬಿಡ್ತಾರೆ ಓಕೆ ಎಸ್ ಸ್ನೇಹಿತರೆ ಈ ರಾಘವೇಂದ್ರ ಬಂದಿದ್ರ ರಾಘವೇಂದ್ರ ಒಂದು ಹಾಡು ಬರೆದ್ರು ಶಶಿಧರ್ ಕೋಟೆ ಪ್ರಾರ್ಥನೆ ಮಾಡಿದ್ರಲ್ಲ ಅವರದಕ್ಕೊಂದು ಮ್ಯೂಸಿಕ್ ಹಾಕಿ ಹಾಡು ಹೇಳಿದ್ರು ಅದೊಂದು ಹಾಡನ್ನು ನೋಡ್ಕೊಂಡು ಅದ್ರ ಜೊತೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಹಾಡಿನ ಜೊತೆಗೆ ಎಲ್ಲ ಊಟ ಮಾಡಿಕೊಂಡು ತೆರಳೋಣ
ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸುನಿಲ್ ಕುಮಾರ್ ನರೇಂದ್ರ ಅವರೆಲ್ಲ ಇದ್ದಾರೆ ಫೈನಾನ್ಷಿಯಲ್ ಬಗ್ಗೆ ಹಣದ ಬಗ್ಗೆ ಎಲ್ಲರೂ ಗಮನ ಕೊಟ್ಟು ನಿಮ್ಮ ನಿಮ್ಮ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿ ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದು ನಮ್ಮ ಫೌಂಡೇಶನ್ ಟ್ರಾನ್ಸ್‌ಫರ್ಮೇಷನ್ ಅನ್ಲಿಮಿಟೆಡ್ ಆಸೆ ಸೊ ಸಂಸ್ಥೆಯ ಸಂಪರ್ಕ ನಾನು ಕೊಡ್ತೀನಿ ಹೇಗಿದ್ರು ಲೈವ್ ಅಲ್ಲಿ ಇರೋದ್ರಿಂದ ಜನ ಗೊತ್ತಾಗ್ಲಿ ಅಂತಾನೆ ಹೇಳ್ತಾ ಇದ್ದೇನೆ ಅವರೆಲ್ಲ ಈಗ ಯಾರ್ಯಾರ ಹೆಸರುಗಳು ಓದಿದ್ವಲ್ಲ ನಾವು ಇನ್ನಿಬ್ರು ಬಂದಿಲ್ಲ ಇಂದೋರ್ಗೆ ಹೋಗ್ಬಿಟ್ಟಿದ್ದಾರೆ ಯಾರು ಕಾಫಿ ಟೀ ಕೊಡಿಸಿದ್ರಲ್ಲ ಫುಲ್ ಟೈಮ್ ಅವರು ವೆಂಕಟೇಶ್ ಅಂತ ಅವರು ಬರೋಕ್ಕಾಗಲಿಲ್ಲ ಇನ್ನೊಬ್ಬರು ಅನಂತ ಪದ್ಮ ನಾವು ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಂತ ನಮ್ಮ ಆಫೀಸಿಗೆ ಬಂದುಬಿಟ್ಟು ಸ್ವಲ್ಪ ಹಣ ಕೊಟ್ಟೋಗ್ಬಿಟ್ರು ಜೊತೆಗೆ ಒಂದಿಬ್ರು ಮೂವರು ನನಗೆ ಗೊತ್ತಿಲ್ಲದಂಗೆ ನನ್ನ ಅಕೌಂಟ್ಗೆ ಒಂದು ಎರಡು ಮೂರು ಜನ ದುಡ್ಡು ಕಳಿಸ್ಯಾರೆ ಎಷ್ಟು ಕಳಿಸ್ಯಾರೆ ಏನು ಕಳಿಸ್ಯಾರೆ ನಾನು ನೋಡೋಕ್ಕಾಗಿಲ್ಲ ಮೊಬೈಲು ಹಾಗಾಗಿ ಅಗೋಚರವಾಗಿ ಹಿಂದಿನಿಂದ ಸಪೋರ್ಟ್ ಮಾಡುವ ಹೆಸರು ಬಯಸದೇ ಇರುವ ಕೆಲವು ವ್ಯಕ್ತಿಗಳಿದ್ದಾರೆ ಅಂಥವ್ರಿಗೂ ನಾನು ನಮಸ್ಕಾರ ಹೇಳ್ತೇನೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈ ಒಂದು ಆಡಿಟೋರಿಯಂನ ನಮಗೆ ರಿಯಾಯಿತಿ ದರದಲ್ಲಿ ಸಿಂಧ್ಯಾ ಸಾಹೇಬರು ಕೊಡಿಸಿದ್ದಾರೆ ನಮಗೆ ಈ ಥರದ ನನಗೇನು ಅನಿಸಿದೆ ಅಂದರೆ ನನ್ನ ಪುಸ್ತಕ ಬಿಡುಗಡೆ ಆದಾಗೆಲ್ಲ ಈ ಥರದೊಂದು ಸಮಾರಂಭ ಮಾಡಬೇಕೇನೋ ಅಂತ ಆದರೆ ಇನ್ನೊಂದು ಸ್ವಲ್ಪ ಸ್ಮಾಲ್ ಆಡಿಟೋರಿಯಂ ಮಾಡಬೇಕು ಆವಾಗ ಜನ ತುಂಬದಂಗೆ ಕಾಣಿಸ್ತದೆ ಅಂತ ಒಂದೊಂದು ಸರಿ ಅನ್ನಿಸ್ತದೆ ಬಟ್ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಿ ನನಗೇನಿಲ್ಲ ನನಗೆ ಜೀವನದಲ್ಲಿ ಈ ಥರ ಜನ ಬರಬೇಕು ನಗಬೇಕು ಸನ್ಮಾನ ತಗೋಬೇಕು ನನ್ನ ಕೈಲಿ ಎಷ್ಟು ಜನ ಗುರುತಿಸೋಕ್ಕಾಗುತ್ತೆ ಗುರುತಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೊ ನನ್ನ ಜೊತೆ ಕೈ ಜೋಡಿಸಿ ಇದು ನನ್ನ ಒಬ್ಬನ ಕಾರ್ಯಕ್ರಮ ಅಲ್ಲ ನಾಗಮ್ಮ ಫೌಂಡೇಶನ್ ಟ್ರಾನ್ಸ್‌ಫರ್ಮೇಷನ್ ಅನ್ಲಿಮಿಟೆಡ್ ಕಾರ್ಯಕ್ರಮ ಅಲ್ಲ ಬಿರಾದಾರ್ 7-8 ವರ್ಷದಿಂದ ಯಾಕಿದ್ದಾರೆ ಪಿಳ್ಮನ್ ಶಾಮಪ್ಪ ಯಾಕೆ 10 ವರ್ಷದಿಂದ ಇದ್ದಾರೆ ಅಂದರೆ ಅವರೆಲ್ಲ ನಿರಂತರವಾಗಿ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸಂಪರ್ಕಕ್ಕೆ ಬಂದ ಯಾವುದೇ ವ್ಯಕ್ತಿ ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆ ಪಡೋನು ಅವ್ರು ದೊಡ್ಡದಾಗಿ ಹೋದಾಗ ನಾನು ಖುಷಿ ಪಡೋನು ಅದು ಆ ಒಂದು ಮನಸ್ಸಿನಲ್ಲಿ ಇದ್ಕೊಂಡು ಎತ್ತರ ಎತ್ತರಕ್ಕೇರಿ ಎನ್ನುವ ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೇನೆ ನಿಮ್ಗೆ ಯಾರಿಗಾರು ಯಾರಿಗಾರು ಲೈಫಲ್ಲಿ ಡೌಟ್ಸ್ಗಳಿದ್ರೆ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಹೇಳಿ ಅದು ನನ್ನ ವೃತ್ತಿನೇ ಅದಾಗಿರೋದ್ರಿಂದ ಒಂದು ನಾಮಿನಲ್ಲಾಗಿ ಫೀಸ್ ಮಾಡ್ತಾ ಇದ್ದೀನಿ ಬೇರೆಯವ್ರು ಲಕ್ಷಾಂತರ ಮಾಡಿದ್ರೆ ನಾವು 100 ರೂಪಾಯಿಗಳು ಚಾರ್ಜ್ ಮಾಡ್ತಾ ಇದ್ದೇವೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಜನ ಯಾಕೆ ಇವ್ರು ಚಾರ್ಜ್ ಮಾಡ್ತಾರೆ ಅಂತ ಸೊ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ನನಗನ್ಸಿದೆ ನಿಮ್ಗನ್ಸಿದ್ರೆ ಅಷ್ಟು ಸಾಕು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿಕೊಂಡು ತೆರಳೋಣ ನಾನು ಯಾರ್ದಾರು ಹೆಸರು ಬಿಟ್ಟಿದ್ದರೆ ಯಾರು ಬೇಜಾರು ಮಾಡ್ಕೋಬೇಡಿ